ಬೆಳಗಾವಿಯಲ್ಲಿ ಬಿಜೆಪಿಗೆ ಡಿಚಿ ಕೋಟ ಲಕ್ಷ್ಮೀ ಹೆಬ್ಬಾಳ್ಕರ್ ಸೌದಿ ಬೆನ್ನಲ್ಲೇ ಮತ್ತಿಬ್ಬರು ಬಿಜೆಪಿ ಹಾಲಿ ಶಾಸಕರು ಕಾಂಗ್ರೆಸ್ನತ್ತ ಕಾಂಗ್ರೆಸ್ ಸೇರ್ತಾರ ಮಹದೇವಪ್ಪ ಯಾದವಾಡ ಅನಿಲ್ ಬೆನಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಶ್ವ ನಮಸ್ಕಾರ ಲಕ್ಷ್ಮಣ್ ಸವದಿ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ಗೆ ಬಂದಾಯ್ತು ಮೆಗಾ ಆಪರೇಷನ್ ಬೆಳಗಾವಿಯ ಮೆಗಾ ಆಪರೇಷನ್ಗೆ ಡಿ ಕೆ ಶಿವಕುಮಾರ್ ಅವರ ತಂತ್ರಕ್ಕೆ ಲಕ್ಷ್ಮೀ ಹಬ್ಬಾಳ್ಕೂರ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಒಂದು ರೀತಿ ಬಿಜೆಪಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡುವಂಥ ಕೆಲಸಕ್ಕೆ ಲಕ್ಷ್ಮೀ ಹಬ್ಬಾಳ್ಕರ್ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಜೊತೆಯಾಗಿ ಈ ಒಂದು ಆಪರೇಷನ್ ಮಾಡಿದ್ದಾರೆ ಜೊತೆಗೆ ಲಕ್ಷ್ಮೀ ಹಬ್ಬಾಳ್ಕರ್ ಈ ಒಂದು ತಂತ್ರಗಾರಿಕೆ ಏನಿತ್ತು ಬರೀ ಲಕ್ಷ್ಮಣ್ ಸೌದಿ ಮಾತ್ರ ಅಲ್ಲ ಮತ್ತಿಬ್ಬರು ಬಿಜೆಪಿ ಹಾಲಿ ಶಾಸಕರು ಈಗ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಒಬ್ಬರು ರಾಮದುರ್ಗ ಆಲಿ ಶಾಸಕ ಅವ್ರಿಗೆ ಟಿಕೆಟ್ ಮಿಸ್ ಆಗಿತ್ತು ಮಹದೇವಪ್ಪ ಯಾದವಾಡ ಅವರಿಗೆ ಮತ್ತೊಂದು ಬೆಳಗಾವಿ ಉತ್ತರ ಕ್ಷೇತ್ರದ ಅನಿಲ್ ಬೆನಕೆ ಸೊ ಸಿಟಿಂಗ್ ಎಮ್ ಎಲ್ ಎ ಒಂದೇ ಸಲ ಎಂ ಎಲ್ ಎ ಆಗಿದ್ರು ಅವ್ರಿಗೂ ಕೂಡ ಟಿಕೆಟ್ ಮಿಸ್ ಆಗಿತ್ತು ಅಲ್ಲಿ ಡಾಕ್ಟರ್ ರವಿಗೆ ಟಿಕೆಟ್ ಕೊಟ್ಟಿದ್ದು ಬಿಜೆಪಿ ಸೊ ಈಗ ಇಬ್ಬರು ಕೂಡ ಬೆಂಕಿ ಬೆಂಕಿ ಕಾರ್ತಾ ಇದಾರೆ ಕೆಂಡ ಕಾರ್ತಿದ್ದಾರೆ ಬಿಜೆಪಿ ವಿರುದ್ಧ ನಾವು ಏನ್ ತಪ್ಪು ಮಾಡಿದ್ವಿ ನಮ್ಗೆ ಯಾಕೆ ಟಿಕೆಟ್ ಮಿಸ್ ಆಗಿದ್ರೆ ನಮ್ಗೆ ಟಿಕೆಟ್ ಮಿಸ್ ಆಗಿದ ಕಾರಣ ಹೇಳಿ ನಾವೇನು ಭ್ರಷ್ಟಾಚಾರ ಮಾಡಿದ್ವಾ ನಾವೇನ್ ಕೆಲಸ ಮಾಡಿದ್ವಾ ನಮ್ಗೆ ಟಿಕೆಟ್ ಮಿಸ್ ಮಾಡೋದಕ್ಕೆ ಏನ್ ಕಾರಣ ಅಂತ ಇಬ್ರು ಏನು ಮಹದೇವಪ್ಪ ಯಾದವಾಡ ರಾಮದುರ್ಗ ಎಂ ಎಲ್ ಎ ಜೊತೆಗೆ ಅನಿಲ್ ಬೆನಕೆ ಇಬ್ರು ಕೂಡ ಫುಲ್ ಬಿಜೆಪಿ ಆಕ್ರೋಶವನ್ನು ಹೊರ ಹಾಕಿದ್ರು ಇಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಕೇಳಿ ನಮ್ಗೆ ಟಿಕೆಟ್ ಕೊಡ್ಲಿಲ್ವಾ ಅನ್ನೋ ತರ ಸಿಚುಯೇಷನ್ ಕ್ರಿಯೇಟ್ ಆಗಿತ್ತು ಹಾಗಾಗಿ ಇಬ್ರು ಈಗ ಬೇಜಾರಾಗಿ ಲಕ್ಷ್ಮಣ್ ಸೌದಿ ಜೊತೆ ಲಕ್ಷ್ಮಣ್ ಸೌದಿ ಈ ಕಡೆ ಬಂದ ತಕ್ಷಣ ಆಪರೇಷನ್ ಆಪರೇಷನ್ಗೆ ಲಕ್ಷ್ಮ ಏನೋ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಪ್ಲಾನ್ ಮಾಡಿ ಇಬ್ಬರು ಈಗ ಬೆಂಗಳೂರು ಕಳಿಸ್ತಾ ಇದಾರೆ ಯಾವುದೇ ಕ್ಷಣದಲ್ಲಿ ಇಬ್ರು ಮತ್ತೆ ಕಾಂಗ್ರೆಸ್ ನಾವು ಫಸ್ಟ್ ಲಿಸ್ಟೇ ಸಾಕು ನಾವು ಕ್ಲಿಯರ್ ಮಾಡ್ಕತ್ತೀವಿ ಬಹುಮತ ಅಂತ ಫಸ್ಟ್ ಕ್ಷೇತ್ರದಲ್ಲಿ ಲಿಸ್ಟ್ ಬಿಟ್ಟರಲ್ಲ ಅದ್ರಲ್ಲೇ ನಾವು ಬಹುಮತಗಳಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರು ಬಟ್ ಈಗ ಈ ಲಕ್ಷ್ಮಣ್ ಸವದಿ ಆಗಿರ್ಬೋದು ಅಥವಾ ಇನ್ನಿತರರು ಏನು ಬಿಜೆಪಿಯನ್ನ ಬಿಟ್ಟು ಬರ್ತಿರೋದು ಅಂದುಕೊಂಡಷ್ಟು ಸುಲಭವಲ್ಲ ಬಿಜೆಪಿಗೆ ಈ ಬಂಡಾಯ ಬರೀ ಒಂದು ಕ್ಷೇತ್ರಕ್ಕೋ ಎರಡು ಸೀಮಿತ ಆಗಿರಲ್ಲ ಹೌದು ಬಿಜೆಪಿಯ ಸುಮಾರು ನಲ್ವತ್ತರಿಂದ ನಲವತ್ತೈದು ಕ್ಷೇತ್ರಗಳಲ್ಲಿ ಬಂಡಾಯ ಆಗಿದೆ ಹೌದು ಆಮೇಲೆ ಬಂಡಾಯ ಯಾವ್ದೋ ಸಣ್ಣ ವ್ಯಕ್ತಿಗಳು ಆಕಾಂಕ್ಷಿಗಳ ಬಂಡಾಯ ಅಲ್ಲ ಇದು ಹೌದು ಡಿ ಸಿ ಎಂ ಏನು ಲಕ್ಷ್ಮಣ್ ಸೌದಿ ಬಂಡಾಯ ಆಲಿ ಶಾಸಕರ ಬಂಡಾಯ ಕರಾವಳಿಯಲ್ಲಿ ತಣಗಾಯ್ತು ಮುಂಬೈ ಕರ್ನಾಟಕ ಅಂದ್ರೆ ಕಿತ್ತೂರು ಕರ್ನಾಟಕ ಮಧ್ಯ ಕರ್ನಾಟಕ ಬೆಂಗಳೂರು ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯಲ್ಲಿ ಬಂಡಾಯ ಇಲ್ಲ ಜಾಸ್ತಿ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಂಡಾಯವನ್ನ ಕಾಣ್ತಾ ಇದೆ ಬಿಜೆಪಿಯಲ್ಲಿ ಯಾಕಂದ್ರೆ ಕೆಲವೊಂದಿಷ್ಟು ಬದಲಾವಣೆಗಳು ಆಗಿದ್ರಿಂದ ಇದೆಲ್ಲವನ್ನೂ ಕೂಡ ಕಾಂಗ್ರೆಸ್ ತುಂಬಾ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದೆ ಒಂದ್ ಕಡೆ ಜೆ ಡಿ ಎಸ್ಗೂ ಕೂಡ ಬಿಜೆಪಿ ಹೋಗ್ತಾ ಇದಾರೆ ಕಾಂಗ್ರೆಸ್ ನನ್ಸಿ ಬಂಡಾಯದವರು ಜೆಡಿಎಸ್ ಕಡೆ ಹೋಗ್ತಾ ಇದಾರೆ ಒಟ್ಟಲ್ಲಿ ಬಿಜೆಪಿಗೆ ದೊಡ್ಡ ನಷ್ಟವನ್ನ ಉಂಟು ಮಾಡಬಹುದಾದ ಬಂಡಾಯ ಇದು ಸೊ ಶಮನಕ್ಕೆ ಯಡಿಯೂರಪ್ಪ ಬೊಮ್ಮಾಯಿ ಆಮೇಲೆ ಅರುಣ್ ಸಿಂಗ್ ಎಲ್ಲರೂ ಟ್ರೈ ಮಾಡ್ತಾ ಇದಾರೆ ಮಾತಾಡ್ತೀವಿ ಮಾತಾಡ್ತೀವಿ ಅಂತ ಬಟ್ ಹೌ ಆಗ್ತಾ ಇಲ್ಲ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಬೆಳಗಾವಿ ಅಂದು ಬಿಗ್ ಶಾಕ್ ಬಿಜೆಪಿಗೆ ಕಾಂಗ್ರೆಸ್ ತುಂಬಾ ಚೆನ್ನಾಗಿ ಟೇಕ್ ಆಫ್ ಆಗೋ ತರ ಕಾಣಿಸ್ತಾ ಇದೆ ಬೆಳಗಾವಿ ಭಾಗದಲ್ಲಿ ನೋಡೋಣ ಇವೆಲ್ಲ ಆಗಿ ಒಂದು ಇಪ್ಪತ್ತನೇ ತಾರೀಕು ಒಂದು ಸ್ಪಷ್ಟ ಚಿತ್ರ ಸಿಗಬಹುದು ಯಾರು ಅಭ್ಯರ್ಥಿಗಳಿಗೆ ಫೈನಲ್ ಆಗಿ ಯಾರು ನಾಮಿನೇಷನ್ ಆಗ್ತಾರೆ ಯಾರು ಕಣದಲ್ಲಿ ಉಳಿತಾರೆ ಯಾವ ಪಾರ್ಟಿಯಿಂದ ಅನ್ನೋದು ಗೊತ್ತಾಗುತ್ತೆ ಸದ್ಯಕ್ಕೆ ಈ ಕ್ಷಣಕ್ಕೆ ಲಕ್ಷ್ಮೀ ಬಾಳ್ಕರ್ ಮತ್ತು ಡಿ ಕೆ ಶಿವಕುಮಾರ್ ಮೇಲೆಗೈಸ್ ಕಾಣಿಸ್ತಾ ಇದೆ ಬೆಳಗಾವಿ ರಾಜಕಾರಣ ಬೆಳಗಾವಿ ಹೇಳಿ ಎಸ್ ವೀಕ್ಷಕರ ಬೆಳಗಾವಿ ಪಾಲಿಟಿಕ್ಸ್ ರೋಚಕ ಟ್ವಿಸ್ಟ್ಗಳನ್ನ ಪಡ್ಕೊಳ್ತಾ ಇದೆ ಪಿಯಿಂದ ಕಾಂಗ್ರೆಸ್ನಂಥ ಒಂದಷ್ಟು ನಾಯಕರು ಅಂದರೆ ಟಿಕೆಟ್ ಆಕಾಂಕ್ಷಿಗಳು ಮುಖ ಮಾಡ್ತಿದ್ದಾರೆ ಇದಕ್ಕಾಗಿ ಇದು ಬಿ ಜೆ ಪಿಗೆ ಅತಿ ದೊಡ್ಡ ಪೆಟ್ಟು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ನಿಮ್ಮ ಅಭಿಪ್ರಾಯವನ್ನು ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷಾಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕಂತ ತಿಳಿಸಿ ಹಾಗೆ ಕರ್ನಾಟಕ ಟಿ ವಿಯ ಮನವಿ ಅರ್ಹರು ವಿಧಾನಸೌಧ ಮೆಟ್ಲನ್ನು ಹತ್ತಬೇಕು ಯೋಗ್ಯರು ವಿಧಾನಸೌಧ ಮೆಟ್ಲನ್ನು ಹತ್ತಬೇಕು ಅತಂತ್ರ ವಿಧಾನಸಭೆ ಬಂದರೂ ಪರವಾಗಿಲ್ಲ ನಮಗೆ ನಂಬಿಕೆ ಇರುತ್ತೆ ಅಲ್ಲಿರೋರೆಲ್ಲ ಒಳ್ಳೆಯವರು ಅಂತ ಹೀಗಾಗಿ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಇಲ್ವಾ ಯಾರೂ ಇಲ್ವಾ ನಿಮ್ಮ ಕ್ಷೇತ್ರದಲ್ಲಿ ನೋಟ ಅಂತ ಒಂದು ಇರುತ್ತೆ ಅದಕ್ಕೆ ಓಟನ್ನು ಮಾಡಿ ಓಟ್ ಮಾಡಿ ದಯವಿಟ್ಟು ಇದು ಮತದಾನ ಮತ ಮಾರಾಟ ಅಲ್ಲ ಇದು ಕರ್ನಾಟಕ ಟಿವಿ ವಿ ಕಳಕಳಿ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ